ಹಾಯ್, ಐ ಎಮ್ ಕುಮಾರ್ ಫ್ರಮ್ ಇಂಡಿಯಾ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ ದಿಸ್ ವಿಡಿಯೋ ಇವತ್ತು ನಾನು ನಿಮಗೆ ಬೆಂಗಳೂರಿನಲ್ಲಿರುವಂತಹ ಕಲಸಿಪಾಳ್ಯ ಮಾರ್ಕೆಟ್ನಲ್ಲಿ ತರಕಾರಿ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಸ್ನೇಹಿತರು, ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ತರಕಾರಿಗಳನ್ನು ಯಾವ ರೀತಿ ಇಲ್ಲಿ ಫುಟ್ಪಾತ್ನಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನು. ಇದಕ್ಕೆ ಮುಂಚೆ ಬೆಂಗಳೂರಿನ ಔಟರ್ ಬಾರ್ಡರ್ನಲ್ಲಿ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು ಓಪನ್ ಆಗೋದಕ್ಕೆ ಮುಂಚೆ ಬೆಂಗಳೂರಿನವರ ಜನ ಎಲ್ಲರೂ ಕೂಡ ಇಲ್ಲಿಗೆ ಬಂದು ತರಕಾರಿನ ತಗೋಬೇಕಾಗಿತ್ತು, ಅಂಥ ಪರಿಸ್ಥಿತಿ ಇತ್ತು. ಬಟ್ ಈಗ ದೊಡ್ಡ ದೊಡ್ಡ ಮಾಲ್ಗಳು ಮತ್ತು ಶಾಪಿಂಗ್ ಬಜಾರ್ಗಳು ಎಲ್ಲವೂ ಕೂಡ ಕಲ್ಲಲ್ಲೇ ಆಗಿರೋದ್ರಿಂದ ಇಲ್ಲಿ ಮಾರ್ಕೆಟ್ಗೆ ಬಂದು ತಗೊಳ್ಳುವಂಥವರು ಕಡಿಮೆ ಇದ್ದಾರೆ. ಹಾಗಾಗಿ ಇಲ್ಲಿ ವ್ಯಾಪಾರ ಸ್ವಲ್ಪ ಡಲ್ ಆಗಿದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಫುಟ್ಪಾತ್ನಲ್ಲಿ ತರಕಾರಿಗಳನ್ನೆಲ್ಲ ಇಟ್ಕೊಂಡು ಮಾರ್ತಾ ಇದ್ದಾರೆ ಅನ್ನೋದನ್ನು ನಾವು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ವಿ. ತಿನ್ನುವಂಥ ತರಕಾರಿನ ಫುಟ್ಪಾತ್ನಲ್ಲಿ ಇಟ್ಕೊಂಡು ಮಾರ್ತಾರೆ, ಮತ್ತು ಚಪ್ಪಲಿಗಳನ್ನು ಶೋಕೇಸ್ನಲ್ಲಿ ಏನು ಇಟ್ಕೊಂಡು ಮಾರ್ತಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಬಟ್ ಇಲ್ಲಿ ನೀವು ರಿಯಲ್ ಆಗಿ ನೋಡ್ಬೋದು ಕಲಸಿಪಾಳ್ಯ ಮಾರ್ಕೆಟ್ನಲ್ಲಿ ಯಾವ ರೀತಿ ಫುಟ್ಪಾತ್ನಲ್ಲಿ ತರಕಾರಿಗಳನ್ನು ವ್ಯಾಪಾರ ಮಾಡಿ ಮಾರ್ತಾರೆ ಅನ್ನೋದನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಶಾಪಿಂಗ್ ಮಾಲ್ಗಳು ಓಪನ್ ಆಗೋದಕ್ಕೆ ಮುಂಚೆ ಇಲ್ಲಿ ಬೆಂಗಳೂರಿನ ಜನ ಎಲ್ಲರೂ ಬಂದು ಕೂಡ ಇಲ್ಲಿ ತರಕಾರಿಯನ್ನ ಪರ್ಚೇಸ್ ಮಾಡ್ತಾಯಿದ್ರು. ಯಾವಾಗ ಅಲ್ಲಲ್ಲೇ ಶಾಪಿಂಗ್ ಮಾಲ್ಗಳು ಬಿಗ್ ಬಜಾರ್ಗಳು ಓಪನ್ ಆದವು ಆಗಿಂದಾಚೆಗೆ ಇಲ್ಲಿ ತರಕಾರಿ ವ್ಯಾಪಾರ ಸ್ವಲ್ಪ ಡಲ್ ಆಗಿದೆ. ಮತ್ತು ನೀವು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಏನೊಂದು ಪೋಸ್ಟನ್ನು ನೋಡಿದ್ರಿ, ಚಪ್ಪಲಿಗಳನ್ನೆಲ್ಲ ಎಸಿ ರೂಮ್ಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಬಜಾರ್ಗಳಲ್ಲಿ ಮಾರ್ತಾರೆ, ಮತ್ತು ಮನುಷ್ಯ ತಿನ್ನುವಂತಹ ತಿನ್ನುವಂಥ ತರಕಾರಿಗಳನ್ನು ಇಲ್ಲಿ ಫುಟ್ಪಾತ್ ಮೇಲೆ ಸಿಗುವಂಥ ತೋಟಗಳಲ್ಲಿ ಮಾರ್ತಾರೆ ಅನ್ನೋದನ್ನು ನಾವು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಿ ನೋಡಿದ್ವಿ. ಆದರೆ ನೀವು ಇಲ್ಲಿ ರಿಯಲ್ ಆಗಿ ನೀವು ನೋಡ್ಬೋದು ಯಾವ ರೀತಿ ಇಲ್ಲಿ ಫುಟ್ಪಾತ್ ಪಕ್ಕದಲ್ಲಿ ಇರುವಂತಹ ಇಲ್ಲಿ ಮಳೆ ಬಿದ್ದರೆ ನಿಜವಾಗ್ಲೂ ಇಲ್ಲಿ ನಿಂತ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಅಷ್ಟು ಸ್ಮೆಲ್ ಬರ್ತಾ ಇರುತ್ತೆ. ಮನುಷ್ಯ ತಿನ್ನುವಂಥ ಹಣ್ಣು ತರಕಾರಿಗಳನ್ನು ಇಲ್ಲಿ ವ್ಯಾಪಾರ ಮಾಡಿ ಜೀವನ ಸಾಗಿಸ್ತಾ ಇರುವಂಥದ್ದು ಜನ. ಮತ್ತು ಇಲ್ಲಿ ನೀವು ಹೇಳಿದ್ದು ನೀವು ಪೋಸ್ಟ್ ಹಂಚ್ಕೊಂಡಿರೋದು ನಿಜನೇ ಅನಿಸುತ್ತೆ. ಇಲ್ಲಿ ಬಂದು ನೋಡಿದರೆ ಇಲ್ಲಿ ಯಾವ ರೀತಿ ಜನ ಇತ್ತೀಚೆಗೆ ಕಡಿಮೆ ಆಗ್ತಾಯಿದ್ದಾರೆ. ಶಾಪಿಂಗ್ ಮಾಲ್ಗಳು ಓಪನ್ ಮಾಡಿದ ಮೇಲೆ ಜನ ಅಲ್ಲಲ್ಲೇ ಪರ್ಚೇಸ್ ಮಾಡಿ ಅಲ್ಲಲ್ಲೇ ತೊಗೊಳ್ತಾ ಇದ್ದಾರೆ. ಹಾಗಾಗಿ ಈ ಮಾರ್ಕೆಟ್ಗೆ ಬಂದು ತೊಗೊಳ್ಳೋ ಸಂಖ್ಯೆ ಕಡಿಮೆ ಇರೋದ್ರಿಂದ ಇಲ್ಲಿ ಸ್ವಲ್ಪ ವ್ಯಾಪಾರ ಡಲ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ಈ ನೋಡ್ಬೋದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ಲಕ್. ಬಾಯ್ ಬಾಯ್.